ವೈರಸ್ ಲಾಕ್ಡೌನ್ ಪರಿಣಾಮ ಶಾಲೆಗಳು ಬಾಗಿಲು ಮುಚ್ಚಿರೋದು ನಿಮಗೆ ಗೊತ್ತಿರುವ ವಿಚಾರ. ಆದರೆ ಈ ಶಾಲೆ ಬಾಗಿಲು ಮುಚ್ಚಿದ ಅವಧಿಯನ್ನೇ ಸದ್ಬಳಕೆ ಮಾಡಿಕೊಂಡು ಶಿಕ್ಷಕರು ಶಾಲೆಯನ್ನ ಮಧುವನ ಗಿತ್ತಿಯಂತೆ ಶೃಂಗಾರ ಮಾಡಿ ಶಾಲೆ ಗೋಡೆಗಳಲ್ಲಿ ಶೈಕ್ಷಣಿಕ ಬೀಜ ಬಿತ್ತಿ ಫಲಕ್ಕಾಗಿ ಕಾಯುತ್ತಿದ್ದಾರೆ. ಇದೇನಪ್ಪ ಶಾಲೆ ಗೋಡೆಗಳ ಮೇಲೆ ಬೀಜ ಬಿತ್ತೋದು ಅಂದ್ರ? ಹೌದು, ಕುಂದಗೋಳ ತಾಲೂಕಿನ ಗುಡೇನ್ಕಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಈ ಇಂತಹದೊಂದು ಕಾರ್ಯ ಮಾಡಿ ಸರ್ಕಾರಿ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ಮಾಡಿದ್ದಾರೆ. ಸ್ವತಃ ಶಿಕ್ಷಕರು ಸೇರಿದಂತೆ ಗುಡೇನ್ಕಟ್ಟಿ ಗ್ರಾಮಸ್ಥರಿಂದ ಕೈಲಾದ ಸಹಾಯ ಪಡೆದು ಶಾಲೆಯ ಗೋಡೆಗಳಲ್ಲಿ ವಿಜ್ಞಾನ, ಗಣಿತ, ಕನ್ನಡ, ಆಂಗ್ಲ, ಹಿಂದಿ ಶಿಕ್ಷಣದ ಮಾಹಿತಿ, ಸಮಾಜ ವಿಜ್ಞಾನ ಎಲ್ಲ ಫಲಕಗಳನ್ನು ಸೇರಿದಂತೆ ಪ್ರಾಣಿ ಪಕ್ಷಿಗಳ ಚಿತ್ರ ಬಿಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಶಾಲೆಯ ಆವರಣವನ್ನು ಸ್ವಚ್ಛಗೊಳಿಸಿ ಶಾಲೆಯ ಗೋಡೆ ಕಂಬಗಳಿಗೆ ಹೊಸದಾಗಿ ಬಣ್ಣ ಬಳಿದಿದ್ದು ಶಾಲೆ ಆರಂಭವಾಗಿದ್ದರೆ ಸಾಕು, ಮಕ್ಕಳು ಗೋಡೆ ಮೇಲೆ ಬಿಡಿಸಿದ ಚಿತ್ರಗಳಿಂದ ಅಕ್ಷರ ಕಲಿತರೆ ಸಾಕು, ಜೀವನ ಸಾರ್ಥಕ ಎನ್ನುತ್ತಾರೆ ಶಾಲೆಯ ಮುಖ್ಯ ಶಿಕ್ಷಕ. ಶಾಲೆಯ ಪ್ರಧಾನ ಗುರುಗಳಾಗಿದ್ದು ತಗ್ಗಿನಕೇರಿ ಅಂತೇಳಿ. ಇವಾಗ ಈ ಕರೋನಾ ಬಂದಿದ್ದರಿಂದ ಶಾಲೆಯಲ್ಲಿ ಮಕ್ಕಳೇ ಇರದೇ ಇದ್ದಿದ್ದರಿಂದ ಇಂಥ ಸಂದರ್ಭದಲ್ಲಿ ಒಂದು ಸದುಪಯೋಗ, ಈ ಸಮಯವನ್ನು ನಾವು ಸದುಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅನೇಕ ಜನ ಊರಲ್ಲಿ ನಾವು ದೇಣಿಗೆದಾರರನ್ನು ಹುಡುಕಿ ಈ ಎಲ್ಲ ರೂಮ್ಗಳನ್ನು ಬಣ್ಣ ಸುಣ್ಣ ಮತ್ತು ಅತ್ಯಂತ ಸುಂದರವಾದ ಶಾಲೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಗುರಿಯನ್ನು ಇಟ್ಟುಕೊಂಡು ಇಲ್ಲಿ ಇರತಕ್ಕಂಥ ಪ್ರಮುಖರನ್ನು ಭೇಟಿಯಾಗಿ ಕೆಲವೊಂದು ದಾನಿಗಳು ನಮಗೆ ಈಗ ಸುಮಾರು ಒಂದು 2-3 ರೂಮಿನ ಮಾಡಿಸ್ಲಿಕ್ಕೆ, ಒಂದು ರೂಮ್ಗೆ ಕನಿಷ್ಠ 5,000 ರೂಪಾಯಿಗಳನ್ನು ಈ ಒಂದು ಬಣ್ಣ ಸುಣ್ಣ ಚಿತ್ರ ಅನೇಕ ಸುಂದರವಾದಂತಹ ಮಕ್ಕಳಿಗೆ ಉಪಯುಕ್ತವಾಗತಕ್ಕಂಥ ಒಂದು ವಿಷಯಗಳನ್ನು ಒಳಗೊಂಡಿರತಕ್ಕಂಥದ್ದನ್ನು ನಾವು ಇಲ್ಲಿ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ನಲಿ ಕಲಿ ಕೋಲಿ ನಿರ್ವಹಣೆ ಅಥವಾ ನಾವು ಸುಂದರಗೊಳಿಸಬೇಕಂತಂದು ಭಾಳ ದಿನದಿಂದ ಆಸೆ ಇತ್ತು. ನಾವು ಇಲ್ಲಿ ಸಹ ಶಿಕ್ಷಕರಾದ FM ನಗಾಪ್ ಅಂತಂದು ನಾನು ನಲಿ ಕಲಿ 1-3 ನಲಿ ಕಲಿ ತಂದಿನಿ. ಇದನ್ನು ಯಾವಾಗ ನಾನು ಮಾಡಬೇಕಿತ್ತು, ಆದರೆ ಇವತ್ತಿನ ಒಂದು ಕಾರ್ಯ ಕೂಡ ಬಂದಿದ್ದರಿಂದ ಪ್ರಧಾನಗಳು ಸಹ ಶಿಕ್ಷಕರು ಸ್ವಂತ ಇಚ್ಛೆಯಿಂದ ನಾನು ಮಾಡ್ಬೇಕಂತಿತ್ತು. ಮತ್ತು ನನ್ನ ದೇಣಿಗೆನೂ ಸತ್ತ ಈ ಒಂದು ನಲಿ ಕಲಿ ಕೋಲಿಗೆ ನನ್ನ ಸ್ವಂತ ಖರ್ಚಿನಿಂದ ಈ ಒಂದು ರೂಮನ್ನು ಮಾಡಿದ್ವಿ. ಮತ್ತು ಅದನ್ನು ಬಿಟ್ಟು ಮತ್ತು 2ನೇತನೂ ಸಹಿತ ನಮ್ಮೆಲ್ಲ ಹೆಡ್ಮಾಸ್ಟರು ಸಹ ಶಿಕ್ಷಕರು ಇಲ್ಲ ಅದನ್ನು ಮಾಡಿಸ್ರಿ ಅಂತಂದರೆ ಅದೇ ಪ್ರಕಾರವಾಗಿ ಎರಡೂ ರೂಮು ನಲಿ ಕಲಿ ರೂಮು ಒಂದು ಸುಂದರವಾಗಿ ಆಗಬೇಕು. ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದ ಜೊತೆಗೆ ಒಂದು ನಲಿ ಕಲಿಯುವ ಜೊತೆಗೇ ನಲಿಯುವುದು ಮತ್ತು ಆಟದ ಮುಖಾಂತರ ಸಹಿತ ಅವರ ಪಾಠವನ್ನು ಮಾಡ್ಕೊಂಡು ಕಲೀಲಿ ಅನ್ನೋದಕ್ಕೆ ನಾವು ಸುಂದರಗೊಳಿಸ್ತೇವೆ. ಶಾಲೆಯ ರಜಾ ದಿನಗಳಲ್ಲೂ ಶಿಕ್ಷಕರು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಶಾಲೆ ಬಿಟ್ಟು ಕದಲೆತಿರುವುದು ಶಿಕ್ಷಕರ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇತ್ತ ಶಿಕ್ಷಕರು ದಾನಿಗಳಿದ್ದರೆ ಶಾಲೆಗೆ ಸಹಾಯ ಮಾಡಿ ಮನವಿ ಮಾಡಿದ್ದಾರೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.